ಸರ್, ಮೊದಲನೇದಾಗಿ ಕರುನಾಡ ಸುವರ್ಣ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಈಗ ನಮ್ಮ ಉದ್ದೇಶ ಇಷ್ಟೇ, ಮೊಸರು ಬಾರ್ಡರ್ನ ಮುಖ್ಯ ರಸ್ತೆಯಲ್ಲಿ ಯಾರು ಅಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿಲ್ಲ. ಮುಂದಕ್ಕೂ ಆ ಯೋಚನೆ ಮಾಡೋದು, ಆ ಥರ ಒಂದು ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ. ಹಂಪಿನ ಹೊಸೂರು ಮುಖ್ಯ ರಸ್ತೆಯಲ್ಲಿ ಯಾರೂ ಮಾಡಿಲ್ಲ. ಹಂಪಿನೇ ರೆಡಿ ಮಾಡಿಸಿ ಒಂದು ಕನ್ನಡ ಜಾನಪದ ಶೈಲಿಯಲ್ಲಿ ಆ ವೀರಗಾಸೆ ಕಂಸಾಳೆ ಮತ್ತು ತಮಟೆ ವಾದ್ಯ ಮುಖಾಂತರ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕರುನಾಡ ಸುವರ್ಣ ವೇದಿಕೆ ವತಿಯಿಂದ ಕನ್ನಡ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯ ಅತಿಥಿಗಳು ನಮ್ಮ ಯಡಿಯೂರಪ್ಪನವರು ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಆನಂದ್ ಗುರುಜಿರವರು ಹಾಗೂ ಆರ್ ಅಶೋಕ್, ಅರವಿಂದ್ ಲಿಂಬಾವಳಿಯವರು, ಕೃಷ್ಣಪ್ಪ ಅವರು ಮತ್ತು ಸತೀಶ್ ರೆಡ್ಡಿಯವರು ಮತ್ತು ಜಯದೇವ್ ಅವರು, ನಾರಾಯಣ ಸಿಂಗ್ ಅವರು, ನಾರಾಯಣ ಸ್ವಾಮಿ ಅವರು ಮಾಜಿ ಸಚಿವರು, ಅವರು ಕೂಡ ಬರ್ತಾ ಇದ್ದಾರೆ. ಸರ್, ಶನಿವಾರ ಬಂದು 17ನೇ ತಾರೀಕು ಶನಿವಾರ ಬಂದು ಮಧ್ಯಾಹ್ನ 3 ಗಂಟೆಗೆ ಗುರುನಳ್ಳಿ ಲಕ್ಷ್ಮಿಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಆನಂದ್ ಗುರುಜಿರವರಿಂದ. 5:30 ಮಹಾಮಂಗಳಾರತಿ, ಅದು ಮುಗಿದ ನಂತರ ರಸಮಂಜರಿ ಕಾರ್ಯಕ್ರಮ ಇರ್ತದೆ. 6:30 ರಿಂದ 7 ಗಂಟೆ ಒಳಗಡೆ ಮಾನ್ಯ ಯಡಿಯೂರಪ್ಪನವರು ಬರ್ತಾಯಿದ್ರೆ ಅವ್ರ ಮುಖಾಂತರ ಬಡವ್ರ ಜನಕ್ಕೆ, ಸುಮಾರು ಜನಕ್ಕೆ ಸೀರೆಗಳು ಹಾಗೂ ಹೊಲಿಗೆ ಯಂತ್ರಗಳು ಹಾಗೂ ಆಟೋ ಚಾಲಕರಿಗೆ ಟಾಪುಗಳು ಹಾಗೂ ಒಂದು ಸಮವಸ್ತ್ರ, ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡ್ತಾ ಇದ್ದೀವಿ. ಹಾಗೆ ಸುಮಾರು ಅನ್ನದಾನ, ಸುಮಾರು ಹಾಗೆ ಕನ್ನಡ ಪರ ಒಂದು ಕಾರ್ಯಕ್ರಮಗಳನ್ನ ಏರ್ಪಡಿಸಿಕೊಂಡಿದ್ದೇವೆ. ಭಾನುವಾರ ಮಾರನೇ ದಿನ ಹಂಪಿ ರಥೋತ್ಸವ, ಹಾದಿ ಬೀದಿಗಳಲ್ಲಿ ಸುಮಾರು ಒಂದು 10-12 ಊರುಗಳಲ್ಲಿ ಆ ಒಂದು ಹೊಸ ಮುಖ್ಯ ರಸ್ತೆ. ಕನ್ನಡಿಗರಿಗೂ, ಕನ್ನಡ ಪ್ರೇಮಿಗಳಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕವಾದಂಥ ಶುಭಾಶಯಗಳು. ಇದೇ ವಾರ ಶನಿವಾರರಂದು ಏರ್ಪಡಿಸಲಾಗಿರುವಂಥ ಕನ್ನಡ ರಾಜ್ಯೋತ್ಸವ ಮತ್ತು ಹಂಪಿ ಉತ್ಸವವನ್ನು ಪರಪ್ಪನಗ್ರಹ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡಿಗರನ್ನು ಆಗಮಿಸ್ತಾ ಇದ್ದೀವಿ ಈ ಮಾಧ್ಯಮದ ಮುಖಾಂತರ.